ಸಾಲು ಸಾಲು ಸಂಕಷ್ಟಗಳಿಂದ ಜೆಡಿಎಸ್ ನಾಯಕ ಎಚ್ ಡಿ ರೇವಣ್ಣ ಕುಟುಂಬ ಹೈರಾಣ ಆಗಿದೆ. ಮಗನ ಪ್ರಕರಣದ ಬಗ್ಗೆ ತಂದೆ ರೇವಣ್ಣ ಮೊದಲ ಬಾರಿಗೆ ರಿಯಾಕ್ಟ್ ಮಾಡಿದ್ದಾರೆ. ಟೈಮ್ ಬರುತ್ತೆ, ಬಂದಾಗ ಎಲ್ಲವನ್ನ ಹೇಳ್ತೀನಿ ಅಂತಂದ್ರು. ಇನ್ನು ಸಿಐಡಿ ಅವರು ತನಿಖೆ ನಡೆಸಲಿ ಬಿಡಿ, ಯಾರು ಬೇಡ ಅಂದಿದ್ದು, ನನಗೆ ದೇವರು ನ್ಯಾಯಾಂಗದ ವ್ಯವಸ್ಥೆ ಮೇಲೆ ನಂಬಿಕೆ ಇದೆ, ರಾಜ್ಯದಲ್ಲಿ ಏನು ನಡೀತಾ ಇದೆ ಅಂತ ಗೊತ್ತಿದೆ, ಯಾರು ಷಡ್ಯಂತ್ರ ಮಾಡ್ತಿದ್ದಾರೆ ಅನ್ನೋದನ್ನು ಕೂಡ ಗೊತ್ತಿದೆ. ಆದರೆ ಈಗಲೇ ಹೇಳಲ್ಲ ನಾನು, ಈ ಷಡ್ಯಂತ್ರಕ್ಕೆಲ್ಲ ನಾನು ಹೆದರಿ ಹೋಗಲ್ಲ, ಕಾಲ ಬಂದಾಗ ಎಲ್ಲವನ್ನ ಹೇಳ್ತೀನಿ, ಆ ಸಮಯ ಬರಲಿ ಅಂತ ಗುಡುಗಿದ್ದಾರೆ. ಮಾಡಲಿ ಬಿಡಿ, ಯಾರು ಬೇಡ ಅಂದರು. ಈಗ ಇದ್ರ ಬಗ್ಗೆ ನಾನೇನು ಹೇಳಿಲ್ಲ, ನನಗೆ ನ್ಯಾಯಾಂಗದ ಬಗ್ಗೆ ಗೌರವ ಇದೆ. ಈಗ ಏನು ನಡೀತಾ ಇದೆ ರಾಜ್ಯದಲ್ಲಿ ಗೊತ್ತಿದೆ, ಅದ್ರ ಬಗ್ಗೆ ನಾನೇನು ರಿಯಾಕ್ಟ್ ಮಾಡಲ್ಲ. ನನಗೆ ದೇವ್ರ ಮೇಲೆ ನಂಬಿಕೆ ಇದೆ, ನ್ಯಾಯಾಂಗದ ಬಗ್ಗೆ ನಂಬಿಕೆ ಇದೆ. ಈ ಷಡ್ಯಂತ್ರಕ್ಕೆಲ್ಲ ಎದುರನ್ನು ನಾನೇನು ಎದುರೋಗಲ್ಲ. ಗೊತ್ತಿದೆ ಏನು, ಅದು ಕಾಲವೇ ನಿರ್ಧರಿಸುತ್ತೆ ಅಷ್ಟೆ. ಯಾರು ಷಡ್ಯಂತ್ರ ಅದು ಗೊತ್ತಿಲ್ಲ, ನೀವೇ ಹೇಳ್ಬೇಕು ಯಾರ್ದು ಏನು ಎಂತು ಅಂತ. ನಿಮಗೆ ಬಿಡ್ತೀನಿ, ನಾನೇನು ಹೇಳಕ್ಕೋಲ್ಲ. ಸಾಲು ಸಾಲು ಸಂಕಷ್ಟಗಳಿಂದ ಜೆಡಿಎಸ್ ನಾಯಕ ಎಚ್ ಡಿ ರೇವಣ್ಣ ಕುಟುಂಬ ಹೈರಾಣ ಆಗಿದೆ. ಮಗನ ಪ್ರಕರಣದ ಬಗ್ಗೆ ತಂದೆ ರೇವಣ್ಣ ಮೊದಲ ಬಾರಿಗೆ ರಿಯಾಕ್ಟ್ ಮಾಡಿದ್ದಾರೆ. ಟೈಮ್ ಬರುತ್ತೆ, ಬಂದಾಗ ಎಲ್ಲವನ್ನ ಹೇಳ್ತೀನಿ ಅಂತಂದ್ರು. ಇನ್ನು ಸಿಐಡಿ ಅವರು ತನಿಖೆ ನಡೆಸಲಿ ಬಿಡಿ, ಯಾರು ಬೇಡ ಅಂದಿದ್ದು, ನನಗೆ ದೇವರು ನ್ಯಾಯಾಂಗದ ವ್ಯವಸ್ಥೆ ಮೇಲೆ ನಂಬಿಕೆ ಇದೆ, ರಾಜ್ಯದಲ್ಲಿ ಏನು ನಡೀತಾ ಇದೆ ಅಂತ ಗೊತ್ತಿದೆ, ಯಾರು ಷಡ್ಯಂತ್ರ ಮಾಡ್ತಿದ್ದಾರೆ ಅನ್ನೋದನ್ನು ಕೂಡ ಗೊತ್ತಿದೆ. ಆದರೆ ಈಗಲೇ ಹೇಳಲ್ಲ ನಾನು, ಈ ಷಡ್ಯಂತ್ರಕ್ಕೆಲ್ಲ ನಾನು ಹೆದರಿ ಹೋಗಲ್ಲ, ಕಾಲ ಬಂದಾಗ ಎಲ್ಲವನ್ನ ಹೇಳ್ತೀನಿ, ಆ ಸಮಯ ಬರಲಿ ಅಂತ ಗುಡುಗಿದ್ದಾರೆ. ಮಾಡಲಿ ಬಿಡಿ, ಯಾರು ಬೇಡ ಅಂದರು. ಈಗ ಇದ್ರ ಬಗ್ಗೆ ನಾನೇನು ಹೇಳಿಲ್ಲ, ನನಗೆ ನ್ಯಾಯಾಂಗದ ಬಗ್ಗೆ ಗೌರವ ಇದೆ. ಈಗ ಏನು ನಡೀತಾ ಇದೆ ರಾಜ್ಯದಲ್ಲಿ ಗೊತ್ತಿದೆ, ಅದ್ರ ಬಗ್ಗೆ ನಾನೇನು ರಿಯಾಕ್ಟ್ ಮಾಡಲ್ಲ. ನನಗೆ ದೇವ್ರ ಮೇಲೆ ನಂಬಿಕೆ ಇದೆ, ನ್ಯಾಯಾಂಗದ ಬಗ್ಗೆ ನಂಬಿಕೆ ಇದೆ. ಈ ಷಡ್ಯಂತ್ರಕ್ಕೆಲ್ಲ ಎದುರನ್ನು ನಾನೇನು ಎದುರೋಗಲ್ಲ. ಗೊತ್ತಿದೆ ಏನು, ಅದು ಕಾಲವೇ ನಿರ್ಧರಿಸುತ್ತೆ ಅಷ್ಟೆ. ಯಾರು ಷಡ್ಯಂತ್ರ ಅದು ಗೊತ್ತಿಲ್ಲ, ನೀವೇ ಹೇಳ್ಬೇಕು ಯಾರ್ದು ಏನು ಎಂತು ಅಂತ. ನಿಮಗೆ ಬಿಡ್ತೀನಿ, ನಾನೇನು ಹೇಳಕ್ಕೋಲ್ಲ. ಸಾಲು ಸಾಲು ಸಂಕಷ್ಟಗಳಿಂದ ಜೆಡಿಎಸ್ ನಾಯಕ ಎಚ್ ಡಿ ರೇವಣ್ಣ ಕುಟುಂಬ ಹೈರಾಣ ಆಗಿದೆ. ಮಗನ ಪ್ರಕರಣದ ಬಗ್ಗೆ ತಂದೆ ರೇವಣ್ಣ ಮೊದಲ ಬಾರಿಗೆ ರಿಯಾಕ್ಟ್ ಮಾಡಿದ್ದಾರೆ. ಟೈಮ್ ಬರುತ್ತೆ, ಬಂದಾಗ ಎಲ್ಲವನ್ನ ಹೇಳ್ತೀನಿ ಅಂತಂದ್ರು. ಇನ್ನು ಸಿಐಡಿ ಅವರು ತನಿಖೆ ನಡೆಸಲಿ ಬಿಡಿ, ಯಾರು ಬೇಡ ಅಂದಿದ್ದು, ನನಗೆ ದೇವರು ನ್ಯಾಯಾಂಗದ ವ್ಯವಸ್ಥೆ ಮೇಲೆ ನಂಬಿಕೆ ಇದೆ, ರಾಜ್ಯದಲ್ಲಿ ಏನು ನಡೀತಾ ಇದೆ ಅಂತ ಗೊತ್ತಿದೆ, ಯಾರು ಷಡ್ಯಂತ್ರ ಮಾಡ್ತಿದ್ದಾರೆ ಅನ್ನೋದನ್ನು ಕೂಡ ಗೊತ್ತಿದೆ. ಆದರೆ ಈಗಲೇ ಹೇಳಲ್ಲ ನಾನು, ಈ ಷಡ್ಯಂತ್ರಕ್ಕೆಲ್ಲ ನಾನು ಹೆದರಿ ಹೋಗಲ್ಲ, ಕಾಲ ಬಂದಾಗ ಎಲ್ಲವನ್ನ ಹೇಳ್ತೀನಿ, ಆ ಸಮಯ ಬರಲಿ ಅಂತ ಗುಡುಗಿದ್ದಾರೆ. ಮಾಡಲಿ ಬಿಡಿ, ಯಾರು ಬೇಡ ಅಂದರು. ಈಗ ಇದ್ರ ಬಗ್ಗೆ ನಾನೇನು ಹೇಳಿಲ್ಲ, ನನಗೆ ನ್ಯಾಯಾಂಗದ ಬಗ್ಗೆ ಗೌರವ ಇದೆ. ಈಗ ಏನು ನಡೀತಾ ಇದೆ ರಾಜ್ಯದಲ್ಲಿ ಗೊತ್ತಿದೆ, ಅದ್ರ ಬಗ್ಗೆ ನಾನೇನು ರಿಯಾಕ್ಟ್ ಮಾಡಲ್ಲ. ನನಗೆ ದೇವ್ರ ಮೇಲೆ ನಂಬಿಕೆ ಇದೆ, ನ್ಯಾಯಾಂಗದ ಬಗ್ಗೆ ನಂಬಿಕೆ ಇದೆ. ಈ ಷಡ್ಯಂತ್ರಕ್ಕೆಲ್ಲ ಎದುರನ್ನು ನಾನೇನು ಎದುರೋಗಲ್ಲ. ಗೊತ್ತಿದೆ ಏನು, ಅದು ಕಾಲವೇ ನಿರ್ಧರಿಸುತ್ತೆ ಅಷ್ಟೆ. ಯಾರು ಷಡ್ಯಂತ್ರ ಅದು ಗೊತ್ತಿಲ್ಲ, ನೀವೇ ಹೇಳ್ಬೇಕು ಯಾರ್ದು ಏನು ಎಂತು ಅಂತ. ನಿಮಗೆ ಬಿಡ್ತೀನಿ, ನಾನೇನು ಹೇಳಕ್ಕೋಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.